ಹೆಸರು ಹೇಳೋದಷ್ಟೇ ಎನರ್ಜಿ ಆಗಿರುತ್ತೆ ಸಿನಿಮಾನು. ಸೊ ಇದು ತುಂಬ ವೆರಿ ಬಿಗಿನಿಂಗ್ ಸ್ಟೇಜ್ ಆಗಿರೋದ್ರಿಂದ ಧನ್ವೀರ್ ಅವ್ರ ಲುಕ್ ಬಗ್ಗೆ ಮತ್ತು ಒಂದು ಜಾನರ್ ಬಗ್ಗೆ ಹೇಳ್ಬೋದು. ಇದು ಕಂಪ್ಲೀಟ್ ಒಂದು ಆ್ಯಕ್ಷನ್ನು ಮತ್ತು ಒಂದು ಲವ್ ಇರೋವಂಥ ಒಂದು ಕಮರ್ಷಿಯಲ್ ಸಿನಿಮಾ. ಅವರಲ್ಲಿ ಎಲ್ಲ ಸ್ಟಫ್ ಇದೆ, ಅವರೆಲ್ಲ ಡ್ಯಾನ್ಸ್ ಮಾಡ್ತಾರೆ, ಫೈಟ್ ಮಾಡ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ, ಈ ಥರ ತುಂಬ ಸ್ಟಫ್ ಇದೆ. ಅದನ್ನೆಲ್ಲದನ್ನು ಚೆನ್ನಾಗಿ ಬಳಸ್ಕೊಂಡು ಎಲ್ಲರೂ ಅವ್ರ ಫ್ಯಾನ್ಸು ಮತ್ತು ಅವ್ರ ವೆಲ್ ವಿಷರ್ಸ್ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದಾರೋ ಅದಕ್ಕಿಂತ ದಿ ಬೆಸ್ಟ್ ಪ್ರಾಡಕ್ಟ್ ಕೊಡೋವಂಥ ಜವಾಬ್ದಾರಿ ನನಗೆ ಸುಪ್ರೀತ್ ಸರ್ ಕೊಟ್ಟಿದ್ದಾರೆ, ನನ್ನ ಗೆಳೆಯ ಚೇತು ಕೊಟ್ಟಿದ್ದಾನೆ. ಸೊ ಅವರ ಇಮ್ಯಾಜಿನೇಷನ್ನ ಇವರ ನಂಬಿಕೆನ ಉಳಿಸ್ಕೊಳ್ಳೋದು ಈಗ ನನ್ನ ಜವಾಬ್ದಾರಿ ಆಗಿದೆ. ಧನ್ವೀರ್ಗೆ ಕನ್ನಡದಲ್ಲಿ ಒಬ್ಬ ಒಳ್ಳೆಯ ಹೀರೋ ಆಗುವಂಥ ಎಲ್ಲ ಕೆಪಾಸಿಟಿನೂ ಇದೆ. ಆಲ್ರೆಡಿ ಅವ್ರನ್ನ ಜನ ಒಪ್ಕೊಂಡಿದ್ದಾರೆ, ಅವ್ರನ್ನ ಒಂದು ಹೊಸ ಶೇಡಲ್ಲಿ ತೋರಿಸ್ಬೇಕು ಅನ್ನೋದು ಈ ನನ್ನ ಇಂಟೆನ್ಷನ್ನು. ಸೊ ಫಸ್ಟ್ ಲುಕ್ ರಿಲೀಸ್ ಮಾಡಿದ್ದೀವಿ. ಆಲ್ಮೋಸ್ಟ್ ಬೆಂಗಳೂರು ಮತ್ತು ನಾರ್ತ್ ಕರ್ನಾಟಕ, ಮಂಗಳೂರು ಎಲ್ಲ ಕಡೆ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನೆಕ್ಸ್ಟು ನಾನು ಅವಕಾಶ ಸಿಕ್ಕಾಗ ಇನ್ನೂ ಡೀಟೇಲಾಗಿ ಹೇಳ್ತೀನಿ. ಫಸ್ಟ್ ಲುಕ್ಗೆ ಇಲ್ಲಿವರೆಗೂ ಎಲ್ಲ ತಯಾರಿ ಮಾಡಿದ್ದೀವಿ. ಅದರಲ್ಲಿ ಈ ಸಿನಿಮಾದು ಧನ್ವೀರ್ ಅವ್ರ ಕ್ಯಾರೆಕ್ಟರ್ ಏನು, ಸಿನಿಮಾದ ಒಂದು ಬೇಸ್ ಹೆಂಗಿರುತ್ತೆ, ಜಾನರ್ ಹೆಂಗಿರುತ್ತೆ, ಎಲ್ಲ ಡೀಟೇಲ್ಸು ಆ ಸಾಂಗಲ್ಲಿದೆ. ದಯವಿಟ್ಟು ಎಲ್ಲ ಸಾಂಗ್ ನೋಡಿ ಈ ಸಿನಿಮಾ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಭರಾಟೆ ಆಗ್ತಾ ಇದೆ, ಮತಗಜೆ ಆಗ್ತಾ ಇದೆ, ಈಗ ಬಂಪರು. ಸೊ ಈ ಸಿನಿಮಾ ನೀವು ಈ ಕತೆ ಅರಿಯೋರು ಬಂದು ಹೇಳಿದಾಗ ಏನು ಇಷ್ಟ ಆಯಿತು ಈ ಕ್ಯಾರೆಕ್ಟರ್ ಧನ್ವೀರ್ ಅವ್ರಿಗೆ ಮಾಡಬೇಕು? ಸರ್, ಧನ್ವೀರ್ಗೆ ಈ ಸಿನಿಮಾ ಮಾಡಬೇಕು ಅಂತ ಏನಕ್ಕೆ ಅನ್ಸಂದ್ರೆ ಅವ್ರ ಮಾಸ್ ಲುಕ್ ಆಗಲಿ, ಅವರ ಪ್ರೀವಿಯಸ್ ಮೂವಿ ಬಂದಿದ್ದರಿಂದಾಗಲಿ ಅವ್ರಿಗೆ ಒಂದು ಈ ಸಿನಿಮಾ ಮಾಡಲೇ. ಫಸ್ಟ್ ಆಫ್ ಆಲ್ ಏನು ಅಂತಂದರೆ ಈ ಸಿನಿಮಾ ಅವ್ರದ್ದು ಬಜಾರ್ ಆಗಿದ ತಕ್ಷಣ ಒಂದು ಸಿನಿಮಾ ಮಾಡಬೇಕು ಅಂತಿತ್ತು. ಅವರು ಬೇಸಿಕ್ ನಮಗೋಸ್ಕರ 6 ಮಂತ್ಸ್ ವೆಯ್ಟ್ ಮಾಡಿದ್ದಾರೆ, ಏನಕ್ಕೆಂದರೆ ಅವ್ರದ್ದು ಸಿನಿಮಾ ರಿಲೀಸ್ ಆಗಿದ್ದು ಫಸ್ಟ್ ಅದಾದಮೇಲೆ ಆಲ್ಮೋಸ್ಟ್ ಇವಾಗ ನಾವು ಯಾವಾಗ ಅಕ್ಟೋಬರ್ ಸೆಪ್ಟೆಂಬರಲ್ಲಿ ಇದ್ದೀವಿ, ಸೆಪ್ಟೆಂಬರ್ವರೆಗೂ ಪಾಪ ನಮಗೋಸ್ಕರ ಪೇಷನ್ಸಿಂದ ವೆಯ್ಟ್ ಮಾಡಿ, ಯಾಕಂದ್ರೆ ನಮ್ಮದು ಭರಾಟೆ ಸಿನಿಮಾ ನಡೀತಾ ಇತ್ತು, ಅದು ಮುಗಿಸ ಇನ್ನೊಂದು ಸಿನಿಮಾಗೆ ಹೋಗಬೇಕಾಗಿತ್ತು. ಸೊ ನಮಗೋಸ್ಕರ ವೆಯ್ಟ್ ಮಾಡಿದ್ದಾರೆ. ಆಫರ್ಸ್ ತುಂಬ ಬಂತು ಅವ್ರಿಗೆ, ತುಂಬ ಜನ ಡೈರೆಕ್ಟರ್ಸ್ ಬಂದರು, ತುಂಬ ಜನ ಪ್ರೊಡ್ಯೂಸರ್ಸ್ ಬಂದರು ಸಹ. ಇಲ್ಲಿ ಕ್ರೆಡಿಟ್ ಗೋಸ್ ಟು ಹಿಮ್, ನಮಗೋಸ್ಕರ ಅವ್ರು ವೆಯ್ಟ್ ಮಾಡಿದ್ದಾರೆ, ನಮಗೋಸ್ಕರ ವೆಯ್ಟ್ ಮಾಡಿದ್ದಾರೆ. ಆ ವೆಯ್ಟ್ಗೆ ಅವರ ಒಂದು ಪೇಷನ್ಸ್ಗೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅಂತೇಳಿ ಚೇತನ್ ಸರ್ ಆಲ್ಮೋಸ್ಟ್ ನಮಗೆ ಒಂದು ಕೆಲವು ತಿಂಗಳ ಮುಂಚೆ ಒಂದು ಲೈನ್ ಹೇಳಿದರು, ಆ ಲೈನ್ನ ಡೆವಲಪ್ ಮಾಡಿ ಆ ಸಿನಿಮಾನೇ ಈಗ ಮಾಡ್ತಾ ಇದ್ದರು. ಭರಾಟೆ ಬಿಡುಗಡೆಗಿನ ಮುಂಚೆ ಬಂಪರ್ ಹೊಡಿತಾ ಇದೆ, ಅದಕ್ಕೆ ಸಿಂಬಲ್ ಆಗಿ ಇಲ್ಲಿ ಬಂಪರ್ ಕೊಟ್ಟಾಗ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಸರ್, ಇದನ್ನು ಮುಂಚೆನೇ ಸ್ಟಾರ್ಟ್ ಮಾಡಬೇಕಿತ್ತು, ಭಾಳ ದಿನಗಳ ಮುಂಚೆನೇ ಸ್ಟಾರ್ಟ್ ಮಾಡಬೇಕಿತ್ತು. ಯಾಕಂದರೆ ಅದೇ ಭರಾಟೆಲಿ ಬ್ಯುಸಿ ಇದ್ದಿದ್ದರಿಂದ ಇದನ್ನು ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ಈಗ ಭರಾಟೆ ಕಂಪ್ಲೀಟಾಗಿ ಮುಗಿದಿದೆ, ಈಗ ರಿಲೀಸ್ ಆಗಿದ ತಕ್ಷಣವೇ ಈ ಸಿನಿಮಾ ಆನ್ ಫ್ಲೋರ್ ಹೋಗುತ್ತೆ ಸರ್. ಶೂಟಿಂಗ್ ಈಗಲೇ ಸ್ಟಾರ್ಟ್ ಆಗುತ್ತೆ? ಶೂಟಿಂಗ್ ರಿಲೀಸ್ ಆದಮೇಲೆ ಆಗುತ್ತೆ, ಭರಾಟೆ ರಿಲೀಸ್ ಆಗಿದ ತಕ್ಷಣ ಬಂಪರ್ ಆನ್ ಫ್ಲೋರ್ ಹೋಗುತ್ತೆ. ಇಲ್ಲ ಸರ್, ಆ್ಯಸ್ ಆಫ್ ನಾವು ಯಾವುದನ್ನು ಏನು ಕನ್ಫರ್ಮ್ ಮಾಡ್ಕೊಂಡಿಲ್ಲ.